नमस्कार वीक्षकरे शुभोदय जातक फल विशेष कार्यक्रम के निम्मेल्लरिगू स्वागत नानु श्वेता आचार्य इवत्तिन जातक फलदल्लि ई दिनद विशेषते 12 राशिगळ बग्गे अदर जोते जोतेगे नम्म वीक्षकरु तम्म प्रश्नेगळन्न बरेदु कळिसिद्दारे तम्म समस्येगळन्न केळिकोंडिद्दारे आ समस्येगळिगे प्रश्नेगळिगे ई कार्यक्रमद मुखांतर उत्तरवन्न कोडोदक्के नम्म जोते इद्दारे प्राज्ञरादा श्री श्रीकंठ शास्त्रिगळु शास्त्रिगळे नमस्ते कार्यक्रमक्के स्वागत नमस्कार शास्त्रिगळे ई दिनद विशेषते एनिदे पंचांग हेगिदे श्री गुरुभ्यो नमः हरि ओम मूर्तित्वे परिकल्पित शशिभृतौ वर्त्मा पुनर्जन्मना मात्मे चात्मविदां कृतुश्च यजतां भर्ता अमर ज्योतिषां लोकानां प्रलयोद्भव स्थिति विभुश्चानेकधा यशरतौ वाचन्न सददा त्वनेक किरणः त्रैलोक्य दीपो रविः वीक्षकरेल्लरिगू शुभोदय शुभ बेळगु ई दिनद संदेशगळन्नु परिशीलिसोण तत्पूर्वदल्लि ई होत्तिन पंचांगवन्नु गमनिसिकोळ्ळोण श्री शोभकृन्नाम संवत्सर उत्तरायण ग्रीष्म ऋतु ज्येष्ठ मास शुक्लपक्षवागिदे ई दिवस सोमवारवागिरतक्कंतदु नवमी तिथि उत्तर फलगुणी नक्षत्र ई दिवस ओळ्ळेय वार इदे मत्तु ओळ्ळेय नक्षत्र इदे इवेरडु उत्कृष्टवाद ओंदु कालवन्नु सूचिसुत्ते उत्तर नक्षत्र ತುಂಬ ಉತ್ಕೃಷ್ಟವಾದ ಗ್ರಾಹ್ಯ ನಕ್ಷತ್ರ ಅಂತ ಉತ್ತರಾತ್ರಯಗಳು ಉತ್ತರ ನಕ್ಷತ್ರ ಅಂದ್ರೆ ಉತ್ತರ ಫಲ್ಗುಣಿ ಉತ್ತರಾಷಾಢ ಹಾಗೂ ಉತ್ತರ ಭಾದ್ರ ಇವು ಒಳ್ಳೆವು ಒಳ್ಳೆ ನಕ್ಷತ್ರಗಳು ಅಂತ ನಿರ್ಣಯ ಮಾಡಿರತಕ್ಕಂತದ್ದು ಆದರೆ ತಿಥಿಯ ಮಟ್ಟಿಗೆ ಇದನ್ನ ರಿಕ್ತ ತಿಥಿ ಅಂತ ಕರೀತಾರೆ ನವಮಿಯಲ್ಲಿ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದರೆ ಕೆಲವು ಕಡೆ ನವಮಿಯಲ್ಲಿ ಆಚರಣೆ ಮಾಡತಕ್ಕಂತದ್ದು ಇದೆ ಆದರೂ ಶಾಸ್ತ್ರವೇ ಹೇಳುತ್ತೆ ರಿಕ್ತ ತಿಥಿಯಲ್ಲಿ ಅಂದ್ರೆ ನಂದ ಭದ್ರ ಜಯ ರಿಕ್ತ ಅಂತ ನಾಲ್ಕು ತಿಥಿ ಪೂರ್ಣ ಅಂತ ಐದು ಒಟ್ಟಾರೆ ಪ್ರತಿಪದ ದ್ವಿತೀಯ ತೃತೀಯ ಚತುರ್ಥಿ ಹಾಗೂ ಪಂಚಮಿ ಅದನ್ನೇ ನಂದ ಭದ್ರ ಜಯ ರಿಕ್ತ ಪೂರ್ಣ ಅಂತ ಕರೀತಾರೆ ಈ ಚತುರ್ಥಿ ಪಂಚಮಿಗೆ ಪೂರ್ಣ ಆಗುತ್ತೆ ಮತ್ತೆ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ಅದು ಮತ್ತೆ ಚತುರ್ಥ ಅಂದ್ರೆ ರಿಕ್ತ ತಿಥಿ ಅಂತ ಮತ್ತೆ ಚತುರ್ದಶಿ ಇವುಗಳು ರಿಕ್ತ ರಿಕ್ತ ಅಂದ್ರೆ ಬಿಡೋದು ಖಾಲಿ ಅಂತ ರಿಕ್ತ ಅಂದ್ರೆ ಬರಿ ಹಸ್ತ ಖಾಲಿ ಅಂತ ಆ ದಿವಸ ನಾವು ಶುಭ ಕಾರ್ಯ ಮಾಡೋ ಹಾಗಿಲ್ಲ ಸುಬ್ಬ ಸೋಮವಾರವಾಗಿರಲಿ ಅಥವಾ ಗುರುವಾರವಾಗಿರಲಿ ಬುಧವಾರವಾಗಿರಲಿ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ ಆದರೆ ಕಾಲ ಈಗ ಪಂಚಾಂಗ ಕರ್ತರೆ ಸೂಚಿಸುತ್ತಾರೆ ನವಮಿ ತಿಥಿಯಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡತಕ್ಕಂತದಿದೆ ಇದು ಅನಿವಾರ್ಯ ಕಾರಣದಿಂದ ಈಗ ಅಲ್ಲಿ ವಸ್ತುತಃ ದೋಷೈರಮಿಭಿರಖಿಲೈರಹಿತಂ ಮುಹೂರ್ತಂ ಲೋಕಃ ಕಲೌ ನ ಲಭತೆ ಕಲುಮಂದ ಭಾಗ್ಯಃ ಅಂತ ಒಂದು ಮಾತು ಹೇಳ್ತಾರೆ ಮುಹೂರ್ತ ಮಾಧವಿ ವಿಚಾರ ಇದು ಕಲಿಯುಗದಲ್ಲಿ ಮುಹೂರ್ತಗಳನ್ನು ಹುಡುಕೋದಿದೆಯಲ್ಲ ಅದು ಬಹಳ ದುಸ್ಸಾಧ್ಯವಾಗಿರ್ತಕ್ಕಂಥದ್ದು ದುಸ್ತರವಾಗಿರ್ತಕ್ಕಂಥದ್ದು ಹೀಗಾಗಿ ಕಷ್ಟಸಾಧ್ಯ ಒಂದು ಒಳ್ಳೆ ಮುಹೂರ್ತ ತೆಗಿಬೇಕು ಅಂತಂದರೆ ಕಷ್ಟ ಅದನ್ನು ಎಷ್ಟು ಪರಿಶೀಲಿಸಬೇಕು ಪಂಚಕಗಳನ್ನು ನೋಡಿಕೊಳ್ಳಿ ಹಲವು ಕ್ರಮಗಳಿದ್ದಾವೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನವಮಿ ತಿಥಿಯ ಪ್ರಾಶಸ್ತ್ಯವನ್ನು ಕುರಿತಾಗಿ ತಿಳಿಸಿದ್ದು ಸೋಮವಾರವಾಗಿದೆ ಉತ್ತರ ನಕ್ಷತ್ರವು ಚೆನ್ನಾಗಿದೆ ತೊಂದರೆ ಇಲ್ಲ ಸಾಮಾನ್ಯ ಶುಭ ಕಾರ್ಯಗಳಿಗೆ ಅಡ್ಡಿ ಇಲ್ಲದ ಒಂದು ದಿವಸವಾಗಿದೆ ಆಚರಣೆ ಮಾಡಬಹುದು ನವಮಿ ದಿವಸ ನಾವು ಅಮ್ಮನವರ ಪ್ರಾರ್ಥನೆ ಮಾಡಬೇಕು ಅಂತಿದೆ ದುರ್ಗಾ ಪ್ರಾರ್ಥನೆಯನ್ನು ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕವನ್ನು ಪುಷ್ಪಾರ್ಚನೆಯನ್ನು ಅಮ್ಮನವರಿಗೆ ಬಹಳ ಪ್ರಿಯವಾಗಿರತಕ್ಕಂಥದ್ದು ಅಂದರೆ ಪರಮಾನ್ನ ಪಾಯಸ ನೈವೇದ್ಯ ಅಂತ ಪಾಯಸ ಅನ್ನ ಪ್ರಿಯಾ ದೇವಿ ಅಂತ ಲಲಿತಾ ಸಹಸ್ರನಾಮದ ಮಾತು ಪಾಯಸ ನೈವೇದ್ಯ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ತಗೊಂಡ್ರೆ ಅಮ್ಮನವರ ಅನುಗ್ರಹ ನಮಗೆ ಆಗುತ್ತೆ ಅನ್ನೋದು ನಂಬಿಕೆ ಹೀಗಾಗಿ ಸಾಧ್ಯವಾದವರು ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಇವಿಷ್ಟು ಈ ದಿನದ ವಿಶೇಷತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್